ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಸರಿಸಾಟಿಯಾಗಿ ಸ್ಪರ್ಧೆ ಕೊಡ್ತಾ ಇದೆ, ಆದರೆ ಫಲಿತಾಂಶ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ಅವೆರಡು ಸರ್ಕಾರಗಳ ಅಭಿವೃದ್ಧಿ ಬಗ್ಗೆ ಅವ್ರಿಗೆಲ್ಲರಿಗೂ ಅರ್ಥ ಆಗಿದೆ. ಬಿಜೆಪಿ ಬಗ್ಗೆ 82% ಜಿಲ್ಲೆಯಲ್ಲಿ ಮೋದಿಜಿಯ ಅಭಿಮಾನಿಗಳು ಇರೋದ್ರಿಂದ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ 100% ಸತ್ಯ. ಎಸ್, ಈಗ ಮದ್ದೂರಲ್ಲಿ ಇದುವರೆಗೂ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದಿಲ್ಲ, ಎಂಎಲ್ಎ ಚುನಾವಣೆ ಗೆದ್ದಿಲ್ಲ. ಸುಮಲತಾ ಅಂಬರೀಶ್ ಅವರು ಕೂಡ ಸಂಸದರು, ಅವರು ಕೂಡ ಅತಿ ಹೆಚ್ಚಿನ ಶಕ್ತಿಯನ್ನ ಇಲ್ಲಿ ತುಂಬುತ್ತಾ ಇದ್ದಾರೆ. ಗೆದ್ದೇ ಗೆಲ್ತೀವಿ ವಿಶ್ವಾಸ ಇದೆ. ಜನದ ಜೊತೆ ಸ್ನೇಹದ ರೂಪದಲ್ಲಿ ಸರಳತೆಯಿಂದ ಕೆಲಸ ಮಾಡ್ತಿದ್ದೀನಿ. ಈ ಮದ್ದೂರಿನ ಅಭಿವೃದ್ಧಿ ಮಾಡಬೇಕು ಅಂತ ನಿರಂತರವಾಗಿ ಸೇವೆ ಕೈಗೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 2023 ಚುನಾವಣೆ 224 ಕ್ಷೇತ್ರದಲ್ಲಿ ರಂಗೇರ್ತಾ ಇದೆ. ನಾನೀಗ ಮಂಡ್ಯ ಜಿಲ್ಲೆ ಮದ್ದೂರು ವಿಧಾನಸಭಾ ಕ್ಷೇತ್ರ, ನಮ್ಮ ಕ್ಷೇತ್ರ ಕೂಡ ಹೌದು, ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಕ್ಷೇತ್ರ ಅಂತ. ಸೊ ಈಗ ಮದ್ದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂಥ ಸ್ವಾಮಿಗೌಡರ ಜೊತೆ ಇದ್ದಾರೆ. ಹೇಗಿದೆ ಚುನಾವಣಾ ಕಣ? ಚುನಾವಣಾ ಪ್ರಚಾರ ದೈಲಿ ಮಾಡ್ತಾ ಇದ್ವಿ, ಮನೆ ಮನೆಗೂ ಪ್ರಚಾರ ಮಾಡೋ ಕಾರ್ಯಕ್ರಮನೂ ಕೂಡ ಹಾಕ್ಕೊಂಡು ಒಂದು ಕಡೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಪ್ರತಿ ಹಳ್ಳಿಗೂ ವಿಸಿಟ್ ಮಾಡಿ ಮನೆ ಮನೆಗೂ ಮತಯಾಚನೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಗೆದ್ದೇ ಗೆಲ್ತೀವಿ ವಿಶ್ವಾಸ ಇದೆ. ಜನದ ಜೊತೆ ಸ್ನೇಹದ ರೂಪದಲ್ಲಿ ಸರಳತೆಯಿಂದ ಕೆಲಸ ಮಾಡ್ತಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ನಮ್ಮ ಸೇವೆ ಮತ್ತು ಶ್ರೀನಿಧಿಗೌಡ ಪ್ರತಿಷ್ಠಾನದ ಒಂದಷ್ಟು ಕಾರ್ಯಕ್ರಮಗಳು ಹಿತವಾಗಿದೆ. ಎಲ್ಲರೂ ಕೂಡ ಅದನ್ನು ಮೆಚ್ಚಿ ನಮ್ಮ ಜೊತೆ ಸೇರ್ತಿದ್ದಾರೆ. ಇವತ್ತು ವಿಶ್ವಗುರು ಮೋದಿಜಿಯವರ ಅನುದಾನಗಳು ಮತ್ತು ಕಾರ್ಯಗಳು ಎಲ್ಲವೂ ಮೆಚ್ಚಿ, ನಮ್ಮ ರಾಜ್ಯ ಸರ್ಕಾರದ ಕೆಲವಷ್ಟು ಕೊಡುಗೆಗಳನ್ನು ಕೂಡ ಮೆಚ್ಚಿ ಜನಗಳು ನಮ್ಮ ಜೊತೆ ನಿಂತಿದ್ದಾರೆ. ಎಸ್, ಈಗ ಮದ್ದೂರಲ್ಲಿ ಇದುವರೆಗೂ ಬಿಜೆಪಿ ಚುನಾವಣೆಯಲ್ಲಿ ಗೆದ್ದಿಲ್ಲ, ಎಂಎಲ್ಎ ಚುನಾವಣೆ ಗೆದ್ದಿಲ್ಲ. ಸೊ ಆದರೆ ಈ ಸಾರಿ ಅಂತಂದರೆ ನೀವು, ಯಾಕೆಂದರೆ ಒಂದಷ್ಟು ಜನ ಜಿಲ್ಲಾ ಪಂಚಾಯತ್ ಮೆಂಬರ್, ನಿಮ್ಮ ಶ್ರೀಮತಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದರು, ಎಲ್ಲರೂ ಕೂಡ ದೊಡ್ಡ ಮಟ್ಟದ ಬಿಜೆಪಿ ಸೇರಿದ್ರಿ, ಈಗ ಸಂಘಟನೆ ಮಾಡ್ತಾ ಇದ್ದೀರಿ. ಸಂಸದೆ ಸುಮಲತಾ ಅವರು ಕೂಡ ಏನು ಲೆಕ್ಕಾಚಾರ, ಮಂಡ್ಯ ಮದ್ದೂರು ಸೇರಿದಂಗೆ ಒಂದಷ್ಟು ಕ್ಷೇತ್ರ ಗೆಲ್ಸ್ಕೋಬೇಕು ಅನ್ನೋ ಲೆಕ್ಕಾಚಾರ, ಅವರು ಕೂಡ ಕೈ ಜೋಡಿಸೋರೆ. ಬಟ್ ಈಸಿ ಟಾಸ್ಕ್ ಅಂತ, ಈಸಿನ ಬಿಜೆಪಿಗೆ? ಸುಮಲತಾ ಅಂಬರೀಶ್ ಅವರು ಕೂಡ ಸಂಸದರು, ಇವತ್ತು ಜಿಲ್ಲೆಗೆ 4,600 ಕೋಟಿನ ಅನುದಾನ ತಂದು ಕೆಲಸ ಮಾಡಿದ್ದಾರೆ. ಅವರು ಕೂಡ ಈ ತಾಲೂಕು ಬಗ್ಗೆ ನಮ್ಮ ಅವರ ತವರೂರು ಇದು, ಯಾಕೆ ಅಂದರೆ ನಮ್ಮೂರ ಸೊಸೆ. ಅವರು ಕೂಡ ಅತಿ ಹೆಚ್ಚಿನ ಶಕ್ತಿಯನ್ನು ಇಲ್ಲಿಗೆ ತುಂಬುತ್ತಾ ಇದ್ದಾರೆ. ಇವತ್ತು ಆಲೆ 1-2 ಪ್ರಚಾರಕ್ಕೆ ಬಂದೋಗಿದ್ದಾರೆ. ಇನ್ನೂ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗೂ ದೊಡ್ಡ ದೊಡ್ಡ ಹಳ್ಳಿಗಳಿಗೆ ಭೇಟಿ ಮಾಡುವ ಒಂದು ಮತಯಾಚನೆ ಇದರಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಅವರ ಮಗನೂ ಕೂಡ ಭಾಗವಹಿಸುವಂಥದ್ದಿದೆ. ಅಭಿಷೇಕ್ ಬರ್ತಾರೆ. ಅಭಿಷೇಕ್ ಕೂಡ ಬೈಕ್ ರ್ಯಾಲಿಗೆ ಡೇಟ್ ಕೊಡ್ನ, ಮುಂದಿನ 1ನೇ ತಾರೀಕು ಆದಮೇಲೆ ಡೇಟ್ ಕೊಡ್ತಾರೆ. ಅವರು ಕೂಡ ಬೈಕ್ ರ್ಯಾಲಿನಲ್ಲಿ ಮತ್ತು ಪ್ರಚಾರಕ್ಕೆ ಬಹಿರಂಗ ಸಭೆಯಲ್ಲೂ ಕೂಡ ಭಾಗವಹಿಸ್ತಾರೆ. ಅದರಿಂದ ಅವ್ರು ಬಂದಿರೋದ್ರಿಂದ ನಮಗಿನ್ನೂ ಹೆಚ್ಚಿನ ಶಕ್ತಿ ಬಂದಿದೆ. ನಮ್ಮ ತಾಲೂಕಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗೂಡಿದೆ. ಜೊತೆಗೆ ಎಲ್ಲ ಜೆಡ್ಪಿ ಮೆಂಬರು ಕೂಡ ಅವರವ್ರ ಭಾಗದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರ ಜೊತೆಗೆ ಪ್ರತಿಯೊಂದು ಸಂಪರ್ಕಗಳನ್ನ ಗಳಿಸಿ ಇವತ್ತು ನನ್ನ ಯಶಸ್ವಿಗೆ ಸದಾ ಪಣತೊಟ್ಟು ನಿಂತಿದ್ದಾರೆ. ಎಸ್, ಒಂದು ಬಹಳಷ್ಟು ನಾಗಲೇ ಕೇಳಿದ ನೇರವಾದ ಪ್ರಶ್ನೆ, ಈಸಿ ಮದ್ದೂರಲ್ಲಿ ಬಿಜೆಪಿ ಗೆದ್ದಿಲ್ಲ, ಬಟ್ ಈ ಬಾರಿ ಪ್ರಬಲ ಸ್ಪರ್ಧೆ ಅಂದ್ರೆ ಈಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಸರಿಸಾಟಿಯಾಗಿ ಸ್ಪರ್ಧೆ ಕೊಡ್ತಾ ಇದ್ದೀರಿ, ಆದರೆ ಫಲಿತಾಂಶ ಅನ್ನೋದು ಬಹಳ ಇಂಪಾರ್ಟೆಂಟ್. ಫಲಿತಾಂಶದ ಬಗ್ಗೆ ತಾವೇನು ಹೇಳ್ತೀರಿ? ಫಲಿತಾಂಶ 100ಕ್ಕೆ 100 ಸತ್ಯ. ಬಿಜೆಪಿ ಈ ಸಾಲಿ ಮದ್ದೂರಲ್ಲಿ ಗೆದ್ದೇ ಗೆಲ್ತೀವಿ. ಎರಡು ಸರ್ಕಾರನೂ ಕೂಡ 20 ವರ್ಷಗಳ ಕಾಲ ಕಾಂಗ್ರೆಸ್ಸು ಜೆಡಿಎಸ್ಸು ಎಲ್ಲವನ್ನು ನಮ್ಮ ಮತದಾರರು ನೋಡಿದ್ದಾರೆ, ಕ್ಷೇತ್ರದ ಜನತೆ ನೋಡಿದ್ದಾರೆ. ಇವತ್ತು ಅವೆರಡು ಸರ್ಕಾರಗಳ ಅಭಿವೃದ್ಧಿ ಬಗ್ಗೆ ಅವ್ರಿಗೆಲ್ಲರಿಗೂ ಅರ್ಥ ಆಗಿದೆ. ಇವತ್ತು ಮೋದಿಜಿಯವರ ಕೊಡುಗೆ ಅಪಾರ ಇದೆ. ವಿಶ್ವ ಮೆಚ್ಚಿದಂಥ ನಾಯಕನ ಕೆಲಸದಲ್ಲಿ ನಾವು ನಾಯಕನ ಜೊತೆ ಕೈಜೋಡಿಸಿರೋದ್ರಿಂದ ಬಿಜೆಪಿ ಬಗ್ಗೆ 82% ಜಿಲ್ಲೆಯಲ್ಲಿ ಮೋದಿಜಿಯ ಅಭಿಮಾನಿಗಳಿರೋದ್ರಿಂದ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ 100ಕ್ಕೆ 100 ಸತ್ಯ. ನರೇಂದ್ರ ಮೋದಿಯವರು, ಸುಮಲತಾ, ಸ್ವಾಮಿಗೌಡರು, ಪಕ್ಷ ಎಲ್ಲ ಸೇರಿ ಗೆಲ್ತೀವಿ ಅನ್ನೋ ವಿಶ್ವಾಸ. ಎಸ್ ಸರ್, ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ಮದ್ದೂರು ಕಾನ್ಸ್ಟಿಟ್ಯೂನ್ಸಿ? ಮದ್ದೂರು ಮೇ ಜೋ ಹಮ್ನೆ ದೇಖಾ ಏಕದಮ್ ಕಿಸಿ ಸೆ ಕೋಯಿ ಕಂಪಿಟಿಷನ್ ನಹೀ. ಮೋದಿ ಜಿ ಕಿ ಹವಾ, ಯದ್ಯೂರಪ್ಪ ಜಿ ಕಿ ಹವಾ, ಬೊಮ್ಮಾಯಿ ಜಿ ಕಿ ಹವಾ, ಔರ್ ನೀಚೆ ಸ್ವಾಮಿ ಜಿ ಕೆ ಬಾರೆ ಮೇ ಜೋ ಲೋಕ್ ಬೋಲ್ತಾ, ಸ್ವಾಮಿಗೌಡ, ಸ್ವಾಮಿ ಎಸ್ ಪಿ ಸ್ವಾಮಿ, ಓಕೆ, ವೆರಿ ಗುಡ್ ಮ್ಯಾನ್. ಇನ್ನೊಂದು ಕಾಮ ಕಿಯಾ, ಗರೀಬೋ ಕಿ ಸೇವಾ ಕಿಯಾ, ಹರ ಗರೀಬ್ ಮಹಿಳಾಓಂ ಕೋ ಇನ್ನೊಂದು ಅನುದಾನ ದಿಯಾ, ಗರೀಬ್ ಬಚ್ಚೋ ಕೋ ಪಢಾಯಾ, ಕೊರೋನಾ ಮೇ ಇನ್ನೊಂದು ಬಹುತ್ ಸೇವಾ ಕಿಯಾ, ಔರ್ ಉಸಿ ಕಾ ನತೀಜಾ ಆಜ ಪೂರೇ ಮದ್ದೂರ್ ಮೇ ಸ್ವಾಮಿ ಜಿ ಕಿ ಹವಾ,
और इसलिए मैंने पहले कहा कोई कंपटीशन नहीं इनका, सीधा 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 विनिंग सीट है, और वो विनिंग भी मोदी जी के अपनी नीतियों से, इधर स्वामी जी के कार्य से, एकदम हजारों वोटों से स्वामी जी जीतने वाले, मैं आपको ये बता के जा रहा हूँ। जो सर तवेन हेल्ती नूतन अध्यक्ष सर ಬೇರೆಯವರಿಗೆ ಅರಿವಿಲ್ಲ ನಾವು ಯಾವ ರೀತಿ ಸಂಘಟನೆ ಮಾಡ್ತಾ ಇದೀವಿ ಅಂತ. ಎಸ್ ಪಿ ಸ್ವಾಮಿ ಅವರು ನಿರಂತರವಾಗಿ ಕಳೆದ 15 ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಎಸ್ ಪಿ ಸ್ವಾಮಿಯವರು ಅನ್ನ ಒಪ್ಪಿಕೊಂಡಿದ್ದಾರೆ. ಎಸ್ ಪಿ ಸ್ವಾಮಿಯವರು ಬೇರೆಯವ್ರ ಥರ ಎಮ್ ಎಲ್ ಎ ಥರ ಜನಗಳ ಮಧ್ಯೆ ಹೋಗಿಲ್ಲ, ಸಮಾಜ ಅವರು ಅವರ ಸೇವಕರಾಗಿ ಕೆಲಸ ಮಾಡ್ತೀನಿ ಅಂತ ಪಣ ತೊಟ್ಟಿ ಈ ಮದ್ದೂರಿನ ಅಭಿವೃದ್ಧಿ ಮಾಡಬೇಕು ಅಂತ ನಿರಂತರವಾಗಿ ಸೇವೆ ಕೈಗೊಂಡಿದ್ದಾರೆ. ಈ ಗೆಲುವಿನ ತಪ್ಪಿಸೋಕೆ ಯಾರ ಕೈಲೂ ಆಗಲ್ಲ, 100 ಕ್ಕಿಂತ ಭಾಗ ಬಿಜೆಪಿ ವಿನ್ ಆದೇ ಆಯ್ತೀವಿ ಸರ್. ಸರ್ ಪಾಸಿಬಿಲಿಟೀಸ್ 100% ಪಕ್ಕ 100% ಮೇ ಆಪ್ಕೊ ಬತಾಗೆ ಜಾ ರಹಾ ಓಕೆ ಹಮ್ ಜಿತನೆಗೆ ಬಾದ್ ಫಿರ್ ತುಮ್ಸೆ ಮಿಲೇಗಾ ಆಫ್ಟರ್ ಮೇ 13 ಆಫ್ಟರ್ ಮೆಜಾರಿಟಿ ಔರ್ ಸ್ವಾಮೀಜಿ 100% ವಿನಿಂಗ್ ಓಕೆ ನಿಮಗೆ ಆಗಲೇ ಹೇಳಿದೆ ಫಸ್ಟ್ ಟೈಮ್ ಬಿಜೆಪಿಯ ದೊಡ್ಡ ಮಟ್ಟದ ಸ್ಪರ್ಧೆ ಎಷ್ಟು ಮಟ್ಟಿಗೆ ಸಂಸದೆಯವರು ನಿಮಗೆ ಅನುಕೂಲ ಆಗ್ತಾ ಇದ್ದಾರೆ, ಸುಮಲತಾ ಅವರು ಪ್ರಚಾರದಲ್ಲೆಲ್ಲ ಭಾಗಿಯಾಗ್ತಿದಾರ, ಇನ್ವಾಲ್ವ್ ಆಗ್ತಿದಾರ ದೊಡ್ಡ ಮಟ್ಟಕ್ಕೆ? ದೊಡ್ಡ ಮಟ್ಟದಲ್ಲಿ ಏನೋ ಅವರೇ ಬಂದು ಒಂದು 3 ಸಭೆಗಳು ಈಗಾದು, ಅದು ಕೆ ಎಮ್ ದೊಡ್ಡಿ ಮತ್ತು ಮದ್ದೂರಲ್ಲಿ ಮಹಿಳಾ ಸಭೆಗಳೆಲ್ಲ ಆಯೋಜಿಸಿದ್ವಿ, ಎಲ್ಲ ಸಭೆಯಲ್ಲೂ ಭಾಗವಹಿಸಿ ಎಲ್ಲ ಮಹಿಳೆಯರ ಜೊತೆ ಅವರು ಏನೇನು ಅವ್ರಿಗೆ ತೊಂದರೆ ಕೊಟ್ಟಿದ್ದರು ಈ ಸರ್ಕಾರದಲ್ಲಿ, ನಮ್ಮ ಜೆ ಡಿ ಎಸ್ನಿಂದ 7 ಜನ ಎಮ್ ಎಲ್ ಎಗಳು ಏನೇನು ನೋವು ಕೊಟ್ಟಿದ್ದರು ಅದನ್ನೆಲ್ಲ ಮನ ಬಿಚ್ಚಿ ಮಾತಾಡಿ ಎಲ್ಲರ ಜೊತೆಲ್ಲೂ ವಿಶ್ವಾಸಕ್ಕೆ ತಗೊಂಡು ಮಹಿಳೆಯರನ್ನ ಒಗ್ಗೂಡಿಸೋದ್ರಲ್ಲಿ ಇವತ್ತೊಂದು ಶಕ್ತಿಯಾಗಿ ನಿಂತಿದ್ದಾರೆ. 100ಕ್ಕೆ 100 ಸತ್ಯ, ಅವ್ರಿಗೆ ಎಲ್ಲ ತೊಂದರೆಗಳು ಆಗಿದ್ದು ಸತ್ಯ, ಈ ಗೆಲ್ಲೋದು ಸತ್ಯ. ಎಸ್ ಮಧುರ್ ಜ ಬಿಜೆಪಿ ಅಭ್ಯರ್ಥಿ ಸ್ವಾಮಿಗೌಡರು ಹೇಳ್ತಾ ಇದ್ದಾರೆ ಎಲ್ಲ ಸ್ಪಷ್ಟವಾಗಿ ನಾವಿಲ್ಲಿ ಗೆಲ್ತೀವಿ ಬಿಕಾಸ್ ಆಫ್ ಬಿಜೆಪಿ ಸಂಘಟನೆ ಆರಿತಿದೆ ಅಂತ. ಹಾಗೆ ಕ್ಷೇತ್ರದ ಉಸ್ತುವಾರಿ ನಾಯಕರು ಕೂಡ ಮಾತನಾಡ್ತಾ ಇದ್ರು, ಇಲ್ಲ ಇಲ್ಲಿ ನರೇಂದ್ರ ಮೋದಿಯವರವ ಬಿಜೆಪಿ ಅವ ಹಾಗೆ ಸ್ವಾಮೀಜಿ ಅವರ ಅವ ಸ್ವಾಮಿಗೌಡರು ಸ್ವಾಮೀಜಿ ಅಂತ ಭಾಳ ಪ್ರೀತಿಯಿಂದ ಕರೀತಾ ಇದ್ದಾರೆ ಅವರು. ಹಾಗೆ ಸಂಸದೆ ಸುಮಲತಾ ಅವರು ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದೆ ಸಂಘಟನಾತ್ಮಕವಾಗಿ ಸ್ವಾಮಿ ಅವರು ಈಗಾಗಲೇ ಚಾರ್ಮಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅವರ ಸಹೋದರ ಕೂಡ ಅಲ್ಲಿ ಜಿಲ್ಲಾ ಮೆಂಬರ್ ಆಗಿದ್ದರು, ಶ್ರೀಮತಿ ಕೂಡ ಮೆಂಬರ್ ಆಗಿದ್ದರು, ಜೊತೆಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಶ್ರೀನಿಧಿ ಫೌಂಡೇಶನ್ ಮೂಲಕ ಏನು 14-15 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಇನ್ನೊಂದಷ್ಟು ಜನ ಪವರ್ಫುಲ್ ಲೀಡರ್ ಇವ್ರ ಜೊತೆ ಇದ್ದಾರೆ, ಕಾರ್ಯಕರ್ತ ಇದ್ದಾರೆ, ಜನ ಇದ್ದಾರೆ. ಆ ದಿಸಲ್ಲಿ ಗೆಲ್ತೀವಿ ಅನ್ನೋದು ಇವರ ವಿಶ್ವಾಸ ನಂಬಿಕೆ. ಆದರೆ ಮೇ 10 ತಾರೀಕು ವೋಟಿಂಗು, 13 ಕೌಂಟಿಂಗು, ಅಲ್ಲಿವರೆಗೂ ಮದ್ದೂರು ವಿಧಾನಸಭಾ ಕ್ಷೇತ್ರ ಕಾಯಬೇಕಾಗುತ್ತೆ, ಕುತೂಹಲ ಅನ್ನೋದು ನನ್ನ ಮಾತು. ಆದರೆ ಎಲ್ಲರ ವಿಶ್ವಾಸ ಇವತ್ತೇ ಫಲಿತಾಂಶ ಬರೆದಿಟ್ಕೋಬೋದು, ನಾವು ಗೆಲ್ತೀವಿ ಅನ್ನೋದು ಸ್ವಾಮಿಯವರು ಹಾಗೆ ಅವರ ಇನ್ಚಾರ್ಜ್ ಹಾಗೆ ನೂತನ ಅಧ್ಯಕ್ಷರ ಮಾತಾಗಿತ್ತು. ಎಸ್ ಇವರೆಲ್ಲ ಇಷ್ಟು ವಿಶ್ವಾಸ ವ್ಯಕ್ತಪಡಿಸ್ತಾರೆ, ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.